ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ರೊಕ್ಕ ಟೆಕ್ ಯೂಟ್ಯೂಬ್ ಚಾನಲ್. ನಾನು ಮನ ಆರಾಧನೆ. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಗೂಗಲ್ ಪೇನಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಹೇಗೆ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಹೇಗೆ ಮಾಡಿದ್ರೆ ನಾನು ಹಾಕೋ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ. ಸೊ ಗೂಗಲ್ ಪೇ ಅಪ್ಲಿಕೇಶನ್ ಲಿಂಕನ್ನು ನೋಡಿ ಅದ ಡಿಸ್ಕ್ರಿಪ್ಷನ್ದಲ್ಲೇ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಒಂದು ಅಪ್ಲಿಕೇಶನಲ್ಲಿ ಹೇಗೆ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹೇಗೆ ಯೂಸ್ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋನು ಕೂಡ ಈ ಒಂದು ವಿಡಿಯೋದ ಎಣ್ಣೆ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದು. ಸೊ ನೋಡ್ತಿರ್ಬೋದು ಈಗ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಹೇಗೆ ಡಿಲೀಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮೊದಲದಾಗಿ ನೋಡ್ತಿರ್ಬೋದು ಶೋ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಈ ಒಂದು ಹಿಸ್ಟ್ರಿಯನ್ನು ಹೇಗೆ ಡಿಲೀಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಇಲ್ಲಿ ನೀವು ಬ್ಯಾಕ್ ಬಂದುಬಿಟ್ಟು ಸೊ ಇಲ್ಲಿ ನೀವು ಮೇಲ್ಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಏರಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ತೋರಿಸ್ತಿದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಏರಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ತೋರಿಸ್ತಿದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಏರಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಡಾಟಾ ಆ್ಯಂಡ್ ಪರ್ಸನಲೈಸೇಷನ್ ಅಂತ ತೋರಿಸ್ತಿದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತ ಹೇಳೋದು. ನಂತರ ಇಲ್ಲಿ ನೋಡ್ತಿರ್ಬೋದು ಗೂಗಲ್ ಪೇ. ಸೊ ಇದು ಆಫ್ ಆಗಿರುತ್ತೆ. ಸೊ ಇದನ್ನು ನೀವು ಇಲ್ಲಿ ನೀವು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಗೂಗಲ್ ಅಕೌಂಟ್ ಅಂತ ಆಪ್ಷನ್ ತೋರಿಸ್ತಿದ್ದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ನೀವು ಕ್ರೋಮ್ ಬ್ರೌಸರ್ಗೆ ಹೋಗಬೇಕಾಗುತ್ತೆ. ಸೊ ನಂತರ ನಿಮಗೆ ಏರಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ನಿಮ್ಮೊಂದು ಜಿಮೇಲ್ಗೆ ಇಲ್ಲಿ ನೀವು ಒಲೋ ಕೊಡಬೇಕಾಗುತ್ತೆ. ಸೊ ನಂತರ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಸ್ವೈಪ್ ಮಾಡ್ತಾ ಹೋಗಿ. ಸೊ ನೋಡ್ತಿರ್ಬೋದು ನಿಮ್ಮೊಂದು ಗೂಗಲ್ ಪೇ ಹಿಸ್ಟ್ರಿ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಇದನ್ನು ನೀವು ಹೇಗೆ ಡಿಲೀಟ್ ಮಾಡೋದು ಅಂದರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನೀವು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಡಿಲೀಟ್ ನೋ ಅಂತ ತೋರಿಸ್ತಿದೆ. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಡಿಲೀಟ್ ಆಗಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಮತ್ತೆ ನಿಮಗೆ ಬೇಕಾದ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಕೂಡ ಇಲ್ಲಿ ನೀವು ಡಿಲೀಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು. ಸೊ ನೀವು ಹೀಗೆ ಮಾಡಿಬಿಟ್ಟು ಗೂಗಲ್ ಪೇ ಆ್ಯಪ್ನಲ್ಲಿ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಇಲ್ಲಿ ನೀವು ಡಿಲೀಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನೊಂದು ವಿಡಿಯೋ. ಇವತ್ತಿನೊಂದು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಇದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.